ನಾನು ಮಾತಾಡ್ತೀನಿ ಅಲ್ಲ ಶಾಂತ್ ಬಗ್ರೆ ಅವನು 10 ಜನಕ್ಕೆ ದೊಡ್ಡವನ ಇರ್ಲಿ ಇರ್ಲಿ ನಿಮ್ಮಗಳು ಯಾವುದೋ ಒಡಜಗಳದಿಂದ ನಿನಗೂ ಅವನಿಗೂ ಎನ್ಎಸಿಗೆ ಕಾಯಿ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಹಾಗಂತ ಹೀಗೆ ದ್ವೇಷ ಬೆಳೆಸಿಕೊಂಡು ಹೋಗಬಾರದು ಅಂದ್ರೆ ನೀವು ಹೇಳೋದು ಆ ಬ್ರೋಸ್ಪತಿನು ನಾನು ಒಳ್ಳೆ ಆಲು ಸಕ್ಕರೆ ಸೇರ್ಕೊಂಡು ಸೇರ್ಕೋಬೇಕು ಅಂತೀರಾ ಅದಲ್ಲ ಆಗಕಿಲ್ಲ ಹೌದು ಊರು ಒಂದಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಆ ನೋಡ್ರವ ನಾನು ಹೇಳ್ತೀನಿ ಎಲ್ಲರೂ ಅನುಸರಿಸಿಕೊಂಡು ಹೋಗೋದು ಒಳ್ಳೆದು ಏನು ಅಂತೀರಾ ಹೌದು ಹೌದು ಬಿಡಿ ಅದು ಸರಿ ಬಿಡಿ ಅದು ಸರಿ ಶಾಂತ ಬಗ್ರೆ ಊರು ಜನ ಎಲ್ಲ ಒಂದಾಗಿರೋದೇ ಒಳ್ಳೆದು ಏನಪ್ಪ ಹೌದು ಹೌದು ಶಾಂತ ಬಗ್ರೆ ಇವತ್ತು ಅದೇ ಸಿಕ್ಕೆ ಊರಪ್ಪ ಐತೆ ನಾವೆಲ್ಲ ಒಂದಾಗಿದ್ರೆ ಊರ ಪರಿಷ್ ಚಂದ ಮಾಡಬಹುದು ಅಲ್ವಾ ಶಾಂತ ಬಗ್ರೆ ಅವತ್ತು ನಾವು ಪೂಜೆ ಪುರಸ್ಕಾರ ಜೊತೆಗೆ ನಾವು ನಾಟಕ ಪ್ರಾಕ್ಟೀಸ್ ಮಾಡ್ತಿದೀವಲ್ಲ ಹೌದು ಅದನ್ನು ಮಾಡ್ಬಿಟ್ರೆ नाटक नम मेस्ट नाटक मेस्ट्रिगू कर्सबिड़वांगूरल नोड़े नम नाटक दिन हत्तु हल्ली जन सेरतारे और मुंदे नम मान मरवादी होगा ऐनप्प अंतीरा वालग समेत मेरवण कर्क बरबेकागित्तु ಶಾಂತ ಬಗ್ರೆ ನನಗೆ ಬೇಡದವರು ಮಾತಾಡಿದ್ರೆ ನನಗೆ ಸರೋಗೋದಿಲ್ಲ ಏನೋ ನೀವು ದೊಡ್ಡವರು ಹೇಳ ಕಳಿಸಿದ್ರಿ ಅಂತ ಇಷ್ಟು ದೂರ ಬಂದಿದ್ದೀನಿ ಸರಿ ಸರಿ ಈ ಕಡೆ ಬಂದು ಕೂತ್ಕೋ ಬಾರೋ ಪರವಾಗಿಲ್ಲ ಕೇಳಿಸುತ್ತೆ ಹೇಳಿ ನಾಲ್ಕು ಅಕ್ಷರ ಕಲ್ತಿದ್ದೀನಿ ಅಂತ ಏಟ್ ದಿಮಾಗ್ ನೋಡಿ ಅವನಿಗೆ ಏ ಆಟೆ ಕಲನೋ ಅವನು ಪ್ಯಾಂಟು ಶರ್ಟ್ ಹಾಕಿವ್ನಿ ಅಂತ ಇವ್ರನ್ನ ಯಾರು ಹಾಕಿಲ್ಲ ಅಂತ ಬೋಲ್ದವಲು ಶಾಂತ ಬಗ್ರೆ ಯಾವನ ಅವನ ಏನಾರು ಮಾತಾಡಿದ್ರೆ ನನಗೆ ಸರೋಗೋದಿಲ್ಲ अवमान कर्सरवाड़ सत मान मरवे तक बंद ना सुम्न कपद मतर ना मकल यहां मंगा नागल ನನಗೆ ಹೊಡೆದಾಟ ಬಡದಾಟ ಅಲ್ಲ ಆಗಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಮೊದಲು ಅವನ ತಾನೆ ಮೈ ಮೇಲೆ ಬಿದ್ದಿತ್ತು ನೀನು ಮಾತಾಡಬೇಡ ನನ್ನ ಮಾತು ಮುಗಿಯೋ ತನಕ ಯಾರು ಮಧ್ಯದಲ್ಲಿ ಮಾತಾಡಬೇಡಿ ಓ ಆತು ಬಿಡ್ರೆ ಸಾಕು ಬಿಡ್ರೋ ಅವನು ಏನ್ ಮಾತು ಅಂತ ಅಂದಾಶ ಅನ್ಕೋಗ್ರೆ ನಾನು ಇನ್ನು ಮ್ಯಾಕೆ ಮಾತಾಡಕ್ಕಿಲ್ಲ ಅಂತ ಹೇಳಕ್ಕೋದಾ ನಿಮಗೆ ನಿಮಗೆ ದೊಮ್ಮೆ ಕಂತ ಓದಿತ್ತೀನಿ ನೋಡು ನೀ ನನಗೆ ಕೋಟ ಹೇಳ್ಕೊಡಕ್ ಬಂದಿರೋ ನೋಡ್ರಯ್ಯ ನಿಮಗೊಂದು ಮಾತು ಹೇಳ್ತಾ ಇದ್ದೀನಿ ನೀವ್ಯಾರು ನನ್ನ ಸಂಬಂಧಿಕರಂತೂ ಅಲ್ಲ ಏನೋ ಈ ಹಳ್ಳಿನ ಉದ್ಧಾರ ಮಾಡಬೇಕು ಅಂತ ರಸ್ತೆ ಕೆಲಸದಿಂದ ಹಿಡಿದು ಚರಂಡಿ ಕೆಲಸದ ತನಕ ನಿಮ್ಮ ಜೊತೆ ನಾನು ಒಬ್ಬನಾಗಿ ದುಡಿತಿದ್ದೀನಿ ಯಾದಕ್ಕೆ ಈ ಹಳ್ಳಿನ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋ ಶಾನ್ ಭೋಗ ನಾನು ಬೇಡ ಅಂದ್ರೆ ನಾನು ಹೋಗು ಅಂತ ಹೇಳಿಬಿಡಿ ನಾನು ಹೊರಟೋಗ್ತೀನಿ ನಿಮ್ಮ ತಂಟೆಗೆ ಬರೋಲ್ಲ ನಿಮ್ಮ ಜಿದ್ದು ಬೆಳೆಸ್ಕೊಂಡು ಹೊರತಾಡಿ ಹಾಯಾಗಿ ಸಾಯಿರಿ ಒಂದತ್ತು ನಿತ್ಯಾರ್ಥ ಆಗಬೇಕು ಇವತ್ತು ನಾನು ಶಾನ್ ಭೋಗನಾಗೆ ಇರಬೇಕಾ ನಿಮ್ಮ ಜೊತೆ ನಾನು ಒಬ್ಬನ ಕೆಲಸ ಮಾಡಬೇಕಾ ಇತ್ಯರ್ಥ ಮಾಡಿ ಹೇಳ್ಬಿಡಿ ಏನ್ರಪ್ಪ ಎಲ್ಲ ಹಿಂಗ ಗರಬಡದವರು ಕೂತ್ಕೊಂಡ್ರಲ್ಲ ಈ ಶಾನ್ ಬೋಗರಿ ಈ ಊರಿನಲ್ಲಿ ಒಬ್ಬರಾಗಿ ಇರಬೇಕಾ ಇಲ್ಲ ಅವರ ಪಾಡಿನವರು ಇರಬೇಕಾ ಹೇಳಿ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದೇನು ಶಾನ್ ಬೋಗರು ನಮ್ಮ ಜೊತೆಯಾಗೇ ಇರಲಿ ನಾನು ಶಾನ್ ಬೋಗ ನಮ್ಮ ಕೂತಲೇ ಇರ್ತಾರೆ ಶಾನ್ ಬೋಗರು ನಮ್ಮ ಕೂಟನೇ ಇರ್ತಾರೆ ನೀವು ಇಲ್ಲ ಅಂತ ಮಾತ್ರ ಅನ್ಬೇಡಿ भारी सभे नडीत नान बरबेको बेडवो बन्नी बन्नी मास्टरे एनु इल्ल ऊरिन विषय नाटक विचार नडीत अस्टे बन्नी बन्नी अष्टाद्रे बरबोदु बिडु बन्नी मास्टर
ನನ್ ಸುದ್ದಿಗೆ ಯಾವ ನಾನ ಬಂದ ಅಂತಂದ್ರೆ ನಾನ್ ಸುಮ್ಕಿರಕ್ಕಿಲ್ಲ. ಏನೋ ಜಗಳ ನಡೀತಿದ್ದಂಗಿದೆ. ಏನಿಲ್ಲ ಬಿಡಿ, ಇವಂದು ಅವಂದು ಮಾಮೂಲಿ ತಾನೆ, ಎಲ್ಲಾ ಸರಿ ಮಾಡಿದೀನಿ ನಾನು. ಆಮ್ಯಾಕ್ ಇನ್ನೊಂದ್ ಮಾತು, ಈ ಕಿತ ಊರಗ್ದಾಗೆ ಏಟೆ ಸಾವಿರ ಖರ್ಚಾಗ್ಲಿ ನಾಟಕ ಆಡ್ಲೇಬೇಕು. ನಾಟಕ ಆಡ್ಬೇಕು ಅಂದ್ರೆ ಯಾವೋಯ್ತೇನ ತಕ್ಕನ ಅದು ಮಾತಾಡಕ್ ಬರ್ಬೇಕು, ಅದಕ್ಕೆ ಪೌರಾಣಿಕ ನಾಟಕ ನೆನಪಿಟ್ಕೊಂಡ್ ಬರ್ಬೇಕು. ನೀವು ಮಾತೇ ಬರಲ್ಲ ಅಂದ್ರೆ ಹೆಂಗೂ ಆಡೋದು? ಅದಕ್ಕೆ ಇನ್ ಎರಡ್ ಮೂರು ದಿವಸದಾಗೆ ಗೆಜ್ ಪೂಜೆ ಅಂತ ಇಟ್ಕೊಂಡ್ಬಿಡವ, ಅವಾಗ ಯಾರು ಏನೇನ್ ತಪ್ಪು ಮಾಡ್ತಾರೆ ನಿಮಗೆ ತಿಳಿತೆ. ಈಗ ಗೆಜ್ ಪೂಜೆ ಎಲ್ಲಿ ಮಾಡ್ತೀರಾ ಅಂತ ಪಟೇಲಪ್ಪ, ಈ ದೇವಸ್ಥಾನ ತವೇನೆ ಸಪ್ರ ಹಾಕ್ಬಿಟ್ಟು ಇಲ್ಲೇ ಮಾಡ್ಬಿಡವ ಗೆಜ್ ಪೂಜೆನ. ಅದು ಸರಿ ಆಯ್ತು ಬಿಡ್ರು, ಒಂದ್ ಸ್ವಲ್ಪ ಮಣ್ಣಿಗೆಣ್ಣೆ ಹಾಕ್ಬಿಟ್ಟು ಇದೆಲ್ಲ ದಿಬ್ಬತ್ತರ ಮಾಡ್ಬಿಟ್ಟು ಹೋಲಿ ಅಮ್ಮನವ್ರ ಮುಂದೆನೆ ಆ ನಾಟಕ ಮಾಡ್ದಂಗು ಆಗ್ಲಿ, ನಿಮ್ಗೂ ಒಳ್ಳೆ ಬುದ್ಧಿ ಬಂದ್ರೂ ಬರ್ಬೋದು, ಹೇಳಕ್ಕಾಗಲ್ಲ ಅದು ಇಲ್ಲೇ ಮಾಡ್ಬಿಡೋದು. ಆಯ್ತಲ್ಲಪ್ಪ, ನಿಮ್ಗೇನು ವಿಚಾರ ಇಲ್ಲ ತಾನೆ? ಜನನಿ ಜನನಿ ನೀಲ ಸಿಂಧು ಜಲ ಗೌತ ಚರಣ ಕಲ ಅನಿಲ ವಿಕಂಪಿತ ಶ್ಯಾಮಲಾಂಚಲ ಅಂಬರ ಚುಂಬಿತ ಪಾಲ ಹಿಮಾಚಲ ಅಂಬರ ಚುಂಬಿತ ಪಾಲ ಹಿಮಾಚಲ ಶುಭ್ರ ತುಷಾರ ಗಿರೀಡಿನಿ ದೇವಿ ಭುವನ ಮನ ಮೋಹಿನಿ ನಿರ್ಮಲ ಸೂರ್ಯ ಕರೋಜ್ವಲ ಕರಣಿ ಜನಕ ಜನನಿ ಜನನಿ ಪ್ರಥಮ ಪ್ರಭಾತ ಉದಿತ ಗಗನೆ ಪ್ರಥಮ ಸಾಮರಸ ತವ ತಪೋವನೆ ಪ್ರಥಮ ಪ್ರಸಾದಿತ ತವ ವನ ಭವನೆ ಪ್ರಥಮ ಪ್ರಸಾದಿತ ತವ ವನ ಭವನೆ ಜ್ಞಾನ ಧರ್ಮ ಹಿತ ಕಾರ್ಯಕಾರಿಣಿ ದೇವಿ ಭುವನ ಮನ ಮೋಹಿನಿ ನಿರ್ಮಲ ಸೂರ್ಯ ಕರೋಜ್ವಲ ಕರಣಿ ಜನಕ ಜನನಿ ಜನನಿ ಚಿರ ಕಲ್ಯಾಣಮಯೀ ತುಮಿ ಧನ್ಯ ದೇಶ ವಿದೇಶ ವಿಕಲಿತ ಅನ್ಯ ಜಾಹ್ನವಿ ಜಮುನಾ ವಿಕಲಿತ ಕರುಣಾ ಜಾಹ್ನವಿ ಜಮುನಾ ವಿಕಲಿತ ಕರುಣಾ ಪುಣ್ಯ ಪಿಯೂಷಸ್ತನ್ಯವಾಹಿನಿ ದೇವಿ ಭುವನ ಮನ ಮೋಹಿನಿ ನಿರ್ಮಲ ಸೂರ್ಯ ಕರೋಜ್ವಲ ಕರಣಿ ಜನಕ ಜನನಿ ಜನನಿ ಜನಕ ಜನನಿ ಜನನಿ ಜನಕ ಜನನಿ ಜನನಿ ಶ್ರೀರಾಮ ಭಕ್ತ ನಾಟಕ ಮಂಡಳಿಗೆ ಶ್ರೀರಾಮ ಭಕ್ತ ನಾಟಕ ಮಂಡಳಿಗೆ ಶ್ರೀರಾಮ ಭಕ್ತ ನಾಟಕ ಮಂಡಳಿಗೆ ಬರ್ರ ಚೆನ್ನಾಗಿ ಸ್ಕ್ರಿಪ್ಟ್ ಸರಿಯಾಗಿ ಪ್ರಾಪ್ಟ್ ಮಾಡ್ಬೇಕು. ಆಯ್ತು ಮಿಸ್. ಇದಾನ ಚೆನ್ನಾಗಿ ಮಾಡು, ಚೆನ್ನಾಗಿ ಮಾಡು, ಇದಾನ ಇದಾನ ಚೆನ್ನಾಗಿ ಮಾಡ್ರಪ್ಪ, ಚೆನ್ನಾಗಿ ಮಾಡ್ರ. ಯಾಕೋ ಏನ್ ಮೇಸ್ಟರ್ ಜಾಗನೇ ಬಿಡಲ್ಲ ಅಂತಾರೆ, ಇನ್ನೂ ಡಿಮ್ಯಾಂಡ್ ಅದೇ ಅಂತ. ಆಯ್ತು ಆಯ್ತು, ಚೆನ್ನಾಗಿ ಮಾಡ್ಬೇಕು. ಆಯ್ತು, ಊರ ಬುದ್ಧಿ ನಾನು ನಾಟಕ ಗೊತ್ತು ತಾನೆ. ಆಮೇಲೆ ಈ ಶರೀರ ಬರೆದಿರ ನಾನು ಹಬ್ಬದ ದಿನ ನಾಟಕ ಮಾಡ್ಸಕ್ ಹೋಗಲ್ಲ, ಗೆಜ್ ಪೂಜೆ ಹೆಂಗಿರ್ಬೇಕು ಅಷ್ಟೇ. ಆಯ್ತು, ಓ ಬರೋ ಬರೋ ಬರೋ. ಓಹೋ ಮಾಡ್ ಇದಾನ ಕ್ಲೀನ ಮಾತಾಡು. ಆಯ್ತು ಬಸ್, ಹೋಗಿ. ಓಹೋ ಸರಿಯಪ್ಪ. ಬೆವ್ರ ನೀವು ಸ್ವಲ್ಪ ಒರೆಸ್ಕೊಳ್ಳ, ನೀನು ಬೆವ್ರ ನೀವು ಒರೆಸ್ಕೊಳ್ಳ, ಒಳಗಡೆ ಹೋಗಿ. ಹೋಗು ಹೋಗು ಬಾರೋ. ವಿದ್ಯಾವಂತ ನೀನು ಇರೋದ್ರಲ್ಲಿ ಈ ಊರಿನಲ್ಲಿ
ನೋಡೋ ಚೆನ್ನಾಗಿ ಮಾಡ್ರಿ, ಜಗಳ ಪಗಳ ಏನು ಇರಬಾರ್ದಪ್ಪ. ಆಯ್ತು ಮೇಷ್ ಹೋಗು. ಆ ನೀನು ಬಂದೆಲ್ಲಮ್ಮ, ನೀನು ಮಾಡ್ಬೇಕೆ, ಚೆನ್ನಾಗಿ ಮಾಡಮ್ಮ, ಚೆನ್ನಾಗಿ ಮಾಡ್ಬೇಕು. ವಾಪಸ್ ಕೊಡ್ಬೇಕು. ಏನೋ ಇದು ಇನ್ನೇನು ಇಂತೋ ಕೊಟ್ಟೆ ನಮ್ಮನ್ನು ಹಾಳು ಮಾಡಿದ್ದು ನೀವು. ಬರ್ರಿ ಹಾ ಬರ್ರಿ, ಚೆನ್ನಾಗಿ ಮಾಡೋ. ತಂದುಗಳು ಜ್ಞಾಪಕ ಇರಲಿ, ನನಗೇನು ಬಯಸ್ಕೋಬೇಡ್ರಿ, ಇನ್ನೂ ಹೇಳ್ಬಿಟ್ಟಿದ್ದೀನಿ. ಇಲ್ಲ ಏಯ್, ಇದ್ಯಾಕಲೆ ಇದು ಬೇಡ ಬಿಡೋ. ಸಣ್ಣ ಕಾಣಿಕೆ ಒಪ್ಪಿಸ್. ಓ ಏನ್ರಲ್ಲ ಇವೆಲ್ಲ. ನನ್ನ ಪಾತ್ರ ಒಸಿ ತೂಗಿಸ್ಕೊಂಡು ಹೋಗಿ ನಾಟಕ ಮುಗಿದ ಮ್ಯಾಕೆ ನಿಮ್ಮನ್ನು ಮುಳುಗಿಸ್ಬಿಟ್ಟು. ಓ ಹೌದೇನೋ, ಆಯ್ತು ಬಿಡ. ನಾಟಕ ಮುಗಿದ ಮ್ಯಾಕೆ ಆಗ್ಲಿ, ನೀನ್ ಚೆನ್ನಾಗಿ ಮಾತಾಡು, ಚೆನ್ನಾಗಿ ಮಾಡ್ಬೇಕು. ನಾನು ಮರ್ಯಾದೆ ಉಳಿಸ್ಬೇಕು. ಆತು ಹೋಗು ಹೋಗು. ಬಸವರಾಜಪ್ಪ, ಬಸವರಾಜಪ್ಪ ಇಲ್ಲಿ ಬಾ ಒಂದು ನಿಮಿಷ. ಈ ನನ್ನ ಮಕ್ಕಳನ್ನೆಲ್ಲ ನಾನು ಬಾರಿಸ್ಕೊಂಡು ಇವ್ರಿಗೆ ತಿದ್ದಕ್ ನನ್ನ ಕೈಲಿ ಆಗೋದಿಲ್ಲ. ಇಲ್ಲ ಪರವಾಗಿಲ್ಲ, ಕುತ್ಕೋ, ಅಡ್ಜಸ್ಟ್ ಮಾಡ್ಕೊಳ್ಳ. ನಿಮಗೆಲ್ಲ ತಿಂತಾನೆ ಗೆಜ್ ಪೂಜೆ ಅಲ್ವಾ, ನೀನ್ ನೋಡ್ಕೋ, ಮಿಕ್ಕಿದ್ ನಾನು ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊತೀನಿ. ಲೇ ಬಿಡ್ರಿ, ಲೇ ಇರು, ಈಗಲೇ ಬೀಳಂಗಿದ್ದೀರ ನನ್ನ ಮಕ್ಕಳು. ಲೇ ಆ ರುಕ್ಮಣಿ ಇವ್ರದ್ದು ಯಾವ್ದೋ ಕೃಷ್ಣನ್ ಅಲ್ಲ, ಕರೀರ ಶುರು ಮಾಡ್ರ. ಏ ಕೃಷ್ಣ ಬಂದ ಬಂದ್ರ. ಹಾ ಕುಡ್ರಿ. ಆಗಲೇ ಆಯ್ತಲ್ಲ ಮಾಡ್ರಿ, ಒಂದು ಏನಮ್ಮ. ಎರಡ್ ದಿನ ನಾಟಕ ಮಾಡಿ ಗಂಟ್ಲೆಲ್ಲ ನೋವ್ತಾ ಇದೆ. ನಾಟಕದಿಂದ ನಾ ಹಾಡು ಹೇಳ್ತೀನಿ, ಇವತ್ತು ಒಂದಿನ ಬೇಡ. ಅಯ್ಯೋ, ನೀನು ಹಾಡದಿದ್ರು ನಾನು ನಾಟಕ ಮುಗಿಸ್ಬಿಡ್ತೀನಿ, ಹೋಗಮ್ಮ. ಒಳ್ಳೆ ಮಾತಾಯ್ತಲ್ಲ ಮೇಷ್ಟ್ರಿ, ಅದಂಗ ಆಯ್ತದೆ. ಅಲ್ಲಪ್ಪ, ಗಜ್ ಪೂಜೆ ದಿನ ಡ್ಯಾಶ್ ಮಾಡಕ್ಕಿಲ್ಲ, ನಾವೆಲ್ಲ ಹೋಗ್ಬೇಕು. ಅಲ್ಲಲ್ಲಿ ಗಂಟ್ಲು ಕಟ್ಕೊಂಡದೆ ಅಂದ್ಮೇಲೆ ಏನೋ ಮಾಡಕ್ ಆಗ್ತದೆ. ಓಲಿ ಒಂದ್ ಕೆಲಸ ಮಾಡೋ, ಹೇಳಿ ಮಾಡಿ. ನೀನೆ ಇಬ್ಬರದು ಹಾಡನ್ನ ಹಾಡು, ನೀನ್ ಸ್ವಲ್ಪ ಡ್ಯಾನ್ಸ್ ಅಡ್ಜಸ್ಟ್ ಮಾಡ್ಕೊಮ್ಮ ಅಲ್ವಾ. ನಾಲ್ಕು ದಿನ ಮಿಕ್ಕಿಟ್ ಮಾಡ್ಕೊಂಡು ಹೋಗು. ಹ್ಮ್ ಅನ್ಕೊಂಡು ಏನ್ ಬಿಟ್ರೆ. ಅಲ್ಲಲ್ಲಿ ಅದ್ ಹೆಂಗ್ ಬರ್ಬೇಕು ಏನು? ಅಲ್ಲ ಅದ್ ಹೆಂಗ್ ಬರ್ಬೇಕು? ಹೊಲವೇ ಎಂಬ ನದಿಯ ಹಾಡು ಮರ್ತದ್ರೆ ನೀನ್ ಮತ್ತೆ ಅವಳ ಹಾಡು ನಾನು ಹಾಡಿಲ್ಲ, ನಾನೇ ಮೂಡ್ ಬರಲ್ಲ ಎಲ್ಲ ಅಂತೀರ. ಇಲ್ಲಿ ನೋಡಿ ಹಾಡು ಮರ್ತದ್ರು, ಹಾಡು ಹೋಗ್ಲಿ ಬಿಡ. ನಿನ್ನ ನಿನ್ನ ಮಾತು ಏನಿದೆ ಅಲ್ಲಿಂದ ಶುರು ಮಾಡು. ಹಾಡು ನಾಟ್ಕೋದಿನ ಮಾಡೋ. ಮಾತು ನಂದು ಮತ್ತೆ ಶುರು ಮಾಡ. ಅವನು ನಗಲಿ, ಅವನು ನಗು ಆಂಜನೇಯ. ಅಯ್ಯೋ ಪ್ರಭು ಹೇಳು ಹಿಲ್ಲಪ್ಪಿ. ಹೇ ದುಷ್ಟರ ಕುಟಿಲ ಕಾರ್ಯಾಸ್ಥಾನದ ಬುದ್ಧಿ ಸತುರತೆ ಕಂಡು ನಗವಂತು ದೇವಿ. ಹಾಗಾದ್ರೆ ನನ್ನಿಂದ ಏನಾದರೂ ಅಪಚಾರವಾಯಿತೆ ಪ್ರಭು? ಬೇಡಿ ಬಂದವರಿಗೆಲ್ಲ ನೀಡುವುದಕ್ಕಾಗಿಯೇ ನೀನಿರುವಾಗ
ನೀನಾವ ಸ್ವಾರ್ಥವನ್ನು ಸಾಧಿಸಿಕೊಳ್ಳಬಲ್ಲದೇವಿ. ಹೆಲ್ಲ ದುಷ್ಟರ ಕೂಟಿಲ ಸಂಧಾನದ ಪ್ರಯತ್ನವಷ್ಟೇ. ನಿಮ್ಮ ಒಗಟಿನ ಮಾತೇ ನನಗೆ ಅರ್ಥವಾಗುತ್ತಿಲ್ಲ ಪ್ರಿಯ. ಎಷ್ಟು ಸರಿ ಓ ಮುಟ್ಟಿದ್ದೇನೋ, ಮುಟ್ಟಿದ್ರೆ ಮಾತು ಮರ್ತು ಹೋಗ್ತದು, ಮುಟ್ಟಬೇಡ, ಮಾತು ಬಂದ ಮೇಲೆ ಮುಟ್ಟು, ಬರೀ ಮಾತಾಡು ದೂರದಿಂದ. ಪಾಂಡವರು ತಮಗೆ ಬರಬೇಕಾಗಿದ್ದ ಹರ್ಧ ರಾಜ್ಯವನ್ನು ಕೊಡು ಎಂದು ಕುಲಪುರೋಹಿತನಾದ ದೌಮ್ಯನನ್ನು ಆ ಧೃತರಾಷ್ಟ್ರನ ಆಸ್ಥಾನಕ್ಕೆ ಕಳುಹಿಸಿದ್ದರಂತೆ. ಆದರೆ ಆ ದುರ್ವೋಧನನು ಯಾವ ಸಂಧಿಗೂ ಒಪ್ಪಲೇ ಇಲ್ಲವಂತೆ. ಹೀಗಾಗಿ ಈಗ ಯುದ್ಧವು ಅನಿವಾರ್ಯವಾಗಿ ಬಂದೊದಗಿದೆ ದೇವಿ. ಹಾಗಾದರೆ ಮತ್ತೆ ಯುದ್ಧ ಶುರುವಾಯಿತೆ? ಇವರಕ್ಕೆ ತಲಾಟದಿಂದ ನನಗೆ ನಿಶ್ಚಯೇ ಇಲ್ಲ. ಅಯ್ಯೋ ಅಯ್ಯೋ, ಹಾಗಲ್ಲಮ್ಮ, ಹಾಗಲ್ಲ, ಕಿತ್ತಾಟದಿಂದ ಕೈ ತೆಗೆಯಲೇ ಮಾತುಗಳು ಬರ್ತಾವೇನೋ. ಏನ್ರೋ ಅದು ಮೇಷ್ಟ್ರ, ನೀನು ಡೈಲಾಗ್ ಸರ್ ಮಾಡ್ತಿದ್ದೀನಿ ಮೇಷ್ಟ್ರ. ಯಾರಿಗು ಏನ್ ಮಾಡಿದ್ರೆ ಮೇಷ್ಟ್ರ? ನಾನ್ ನಿನಗೆ ಹೇಳಿದ್ದು ಗಂಡು ಪಾತ್ರದವರಿಗೆ ಡೈಲಾಗ್ ಮಾತ್ರ ಎತ್ಕೊಡು ಅಂತ. ನಾನೇನು ಸತ್ತೋಗಿದ್ದೇನೆ, ಹೆಣ್ಮಗಳು ನಾನು ಹೇಳ್ಕೊಡ್ತೀನಿ ಹೋಗ. ಸರಿ ಮಿಸ್. ಬಾಮ್ಮಾಡಿ ಇವರ ಕಿತ್ತಾಟದಿಂದ, ಕಿತ್ತಲಾಟ ಬೇಡ, ಕಿತ್ತಾಟದಿಂದ ಇವರ ಕಿತ್ತಾಟದಿಂದ. ಸರ್ ನಮಸ್ತೆ. ಟೇಕ್ ಆರ್ಟಿಸ್ಟ್ ಒಂದೇ ಸರಿಗೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಹೇಳ್ಬಿಡು. ಇವರ ಕಿತ್ತಾಟದಿಂದ ನನಗೆ ನಿದ್ದೆಯೇ ಇಲ್ಲದ. ಅಯ್ಯೋಯ್ಯೋ, ಸರಿಯಾಗಿ ಹೇಳಿದೆ ಅಮ್ಮ, ಹೋಗ. ಕೃಷ್ಣ ಇಲ್ಲ ಇವ್ನಿ. ಅಯ್ಯೋ ಇರು ಇರು, ಇನ್ನಿರೋ. ಇವರ ಕಿತ್ತಾಟದಿಂದ ನನಗೆ ನಿದ್ದೆಯೇ ಇಲ್ಲದಂತಾಗಿದೆ. ನಿನ್ನ ನಿದ್ದೆಗೆ ಏನಾಯಿತು ಪ್ರಿಯೆ? ನೀವು ಅವರಿಬ್ಬರ ನಡುವೆ ಸಂಧಿ ಸಂಧಿ ಎಂದು ಓಡಾಡುತ್ತಿರುವಾಗ ನಾನು ಹೇಗೆ ಸಲೀಸಾಗಿ ನಿದ್ದೆ ಮಾಡಲಿ ಪ್ರಿಯ? ಚಿಂತಿಸಬೇಡ, ಚಿಂತಿಸಬೇಡತೆ. ಹೀ ಯುದ್ಧದಲ್ಲಿ ಹೀ ನಿನ್ನ ಪತಿಯು ನಿರ್ವಸ್ತ್ರ. ನಿರ್ವಸ್ತ್ರನು ಅಂದ್ರೆ ಬಟ್ಟೆ ಇಲ್ದೋನು ಅಂತ. ನಿರಸ್ತ್ರನು, ನಿರಸ್ತ್ರ, ನಿರಸ್ತ್ರನು. ಯಾರು ಹೆಂಗೆಯೇ ಕಿತ್ತಾಡಿದರು ನಾನು ಸುಮ್ಮನಿದ್ದು ಬಿಡುವೆ. ನಿನ್ನ ಮಾತಿಗೆ ಹೆಡೆಯುಂಟೇ ದೇವಿ. ನನಗೆ ನಿಮ್ಮ ಚಿಂತೆ ಇಲ್ಲ ಪ್ರಭು. ಮತ್ತೆ ನನಗೆ ಅದಲ್ಲಮ್ಮ, ಅದಲ್ಲ ನಿಜವಾಗಿ ನಾನು ಆದ್ರೆ ಅದು ಎಲ್ಲಿ ಬಂತು? ಅದು ಬಂದ ಮೇಲೆ ತಾನೇ ಅದು. ನೀನು ಯಾಕೆ ಹಂಗೆ ಮರಿತಾ ಇದೀಯಾ? ಹಾಗಾದರೆ ನಿಜವಾಗಿಯೂ ನಾನು ಆದರಣೀಯಳಾದೆ. ಅಯ್ಯೋ, ಆದರಣೀಯಳಾದೆ, ಆದರಣೀಯಳಾದೆ. ನಿಜವಾಗಿಯೂ ನಾನು ಆದರಣೀಯಳಾದೆ. ಅಯ್ಯೋ ನೀನು ಹೇಳಬೇಡ, ಎರಡನೇ ಅಕ್ಷರದಿಂದ ಶುರು ಮಾಡಬೇಕಮ್ಮ. ಹೇಳು. ನಿಜವಾಗಿಯೂ ನಾನು ಆದರಣೀಯಳಾದೆ. ಅಷ್ಟು ಹೇಳು, ಒಳ್ಳೆ ಕಲಾವಿದ. ನಿಜವಾಗಿಯೂ ನಾನು ಆದರಣೀಯಳಾದೆ. ಚಿಂತಿಸಬೇಡ. ನಾನು ಎಷ್ಟದಿಂದ ಚಿಂತಿಸಬೇಡ, ಚಿಂತಿಸಬೇಡ. ಎಷ್ಟು ಸಾರಿ ತಿರುಗಿ ಹಿಡ್ಕೊಂಡ ಹಿಡಿದ್ರೆ ಮಾತು ಬರಲ್ವ? ಬಿಟ್ಟು ಮಾತಾಡು. ನಾಟಕದ ದಿನ ಮಾತು ಬಂದಿರ್ತದೆ, ಆಮೇಲೆ ಮುಟ್ಟು ಮಾತಾಡು. ಆತು ಬಿಡಿ. ಆ ಚಿಂತಿಸಬೇಡ. ಈ ಯುದ್ಧದಲ್ಲಿ ನಾನು ನಿರಸ್ತ್ರ. ಆಗಲೇ ಹೇಳಿದಲ್ಲ, ಯಾವ ಕತ್ತಿ ಏನು ಏನು ಮಾತಾಡ್ತಿದ್ದೀರೋ? ಈ ನನ್ನ ಹಸ್ತದಿಂದ ಯಾರ ಕತ್ತಿಯನ್ನೂ ಎತ್ತಿ ಬಿದ್ದ ಮಾಡುವುದಿಲ್ಲವೆಂದು ಶಪಥ ಮಾಡಿ. ಕಾಯ್ಬೇಕು ನಿಮ್ಮ ಹತ್ರ. ಯಾರ ಕತ್ತಿ ಅಂದ್ರೆ ಬೇರೆ ಬೇರೆ ಅರ್ಥ ಬರುತ್ತಪ್ಪ. ಯಾವ ಅಸ್ತ್ರವನ್ನು ಹಿಡಿದು ಯುದ್ಧ ಮಾಡುವುದಿಲ್ಲ ಅಂತ ಬಗಳು. ಈ ನನ್ನ ಹಸ್ತದಿಂದ ಯಾರ ಆಯುಧವನ್ನೂ ಎತ್ತಿ ಬಿದ್ದ ಮಾಡುವುದಿಲ್ಲವೆಂದು ಶಪಥ ಮಾಡಿದ್ದೆ. ಅಷ್ಟು ಮಾಡ್ಕೊ. ನಿನ್ನ ಮಾತಿಗೆ ಹೆಡೆಯುಂಟೇ ದೇವಿ. ದೇವ ದೇವ, ನಿನ್ನ ರಾಜನೀತಿಯ ಕೌಶಲ್ಯವನ್ನು ನಾನೀಗ ಅರಿತೆನು. ನನಗೀಗ ಸಮಾಧಾನವಾಯಿತು. ಇದು ಯಾವ ಮಾಯದಾದ ಪ್ರಭುವೇ? ಪಿಯೆ ಪ್ರಿಯ, ಪಿಯೆ ಪ್ರಿಯ, ಪಿಯೆ ಪ್ರಿಯ, ಪಿಯೆ ಮಾಸ್ಟರ್. ಯಾಕೋ ಅವನ್ ಸಾಯ್ತಾವನಲ್ಲ ಮುಟ್ಟಿ ಮುಟ್ಟಿ ಅಂತ, ಯಾಕೋ ಎಷ್ಟು ಸರಿನ ಹೇಳ್ಕೊಡೋದು? ಮನುಷ್ಯರಿಗಾದ್ರೂ ಒಂದ್ ಸಾರಿನಪ್ಪ, ದೇವ್ರ ಪಾತ್ರ ಹಾಕ್ತೀರ ನಾವು ಬೈಯಂಗಿಲ್ಲ ಸುಮ್ಮನಿರಂಗಿಲ್ಲ ಅಂತ. ಬೆಂಕಿ ಬೇಡ, ಮಾತು ಬರ್ತಿಲ್ಲ, ಹಿಡ್ಕೊಂಡು ಪಿಯೆ ಪಿಯೆ ಅಂತ ಅವನೇ ನಾವು ಮಾತು ಬರ್ಬೇಕಂತ.
ಇದು ಪರಿಹಾಸ್ಯವಲ್ಲ ದೇವಿ. ಈ ರುಕ್ಮಿಣಿ ಮತ್ತು ಗೋಪಿಕಾಂಗನೆಯರ ಕೂಡ ಈ ವೇಣುಗೋಪಾಲನ ಮಧುರ ರೂಪವನ್ನು ಜನರು ಕಂಡಿರುತ್ತಾರೆ. ನೀನಿಂದು ಹೊರಟು ಅದೇನೋ ಕೊಳಲು ಏನ ಬಸವಣ್ಣನ ಆಡಿಸ್ದವ್ರು ಹಿಡಿತಾರಲ್ಲ ಹಂಗೆ ಹಿಡಿತೀವಲ್ಲ ಬಗ್ಗಿಸ್ಕೊಳ್ಳೋ ಆ ಕಡೆನೋ ಈ ಕಡೆನೋ. ಆ ಹಾ ಸರಿನಾ ಬೇಡ್ರ ಐ ಕ್ಲಾಸ್ ದೇವಿ ದೇವ ಇದು ಪರಿಹಾಸ್ಯವಲ್ಲ. ಬಿಡು ಬಿಟ್ಟು ಮಾತಾಡು ಪಿಳ್ಳಂಗೋಳಿಗೆ ಹೇಳ್ತಾನಲ್ಲ ಹೋಗಿ. ರುಕ್ಮಿಣಿ ಮತ್ತು ಗೋಪಿಕಾಂಗನಿಯರ ಕೂಡ ಈ ವೇಣುಗೋಪಾಲನ ಮಧುರ ರೂಪವನ್ನು ಜನರು ಕಂಡಿರುತ್ತಾರೆ. ನೀನಿನ್ನು ಹೊರಡು, ನಾನು ಕ್ಷಣಕಾಲ ಪವಡಿಸಿ ವಿಶ್ರಾಂತಿ ಪಡೆಯುತ್ತೆ. ಇದೇನಿದು? ಇಷ್ಟು ದಿನ ನನ್ನ ಸನೇಹಕ್ಕಾಗಿ ಹಾತೊರಿತಿದ್ದ ಪರಮಾತ್ಮನು ಇಂದು ನನ್ನನ್ನು ಒಳಗೆ ಹೋಗು ಒಳಗೆ ಹೋಗು ಎಂದು ಸಂಬೋಧಿಸುತ್ತಿರುವಲ್ಲ, ಏನಿದರ ಮರ್ಮ? ಇರಲಿ, ನಿನ್ನ ಲೀಲೆಯೇ ಲೀಲೆ. ನಾನೀಗ ಒಳಗೆ ಹೋಗುತ್ತೇನೆ. ನೀನೆಲ್ಲಿ ಹೋಗ್ತೀಯ? ವಿಶ್ರಾಂತಿಗೆ ಮೆಟ್ರ. ಲೇ ಅದು ಹೆಣ್ಣು ಮಕ್ಕಳು ಹೋಗ್ಲಿ, ನೀನು ಅಲ್ಲೇ ವಿಶ್ರಾಂತಿ ತಗೋ ಹೋಗೋ. ಇಲ್ಲ, ಅಲ್ಲಿ ಮಲಕ್ಕೋ ನಡೆಯೋ ನಡೆಯೋ. ಒಳಗೆ ಬೇಡ ಬೇಡ ನಡೆಯೋ, ವಿಶ್ರಾಂತಿ ಇಲ್ಲಿ ಕೃಷ್ಣ. ಇವಾಗ ಒಂದು ದುರ್ಯೋಧನ ಬೇರೆ ಬರಬೇಕಲ್ಲ. ನಿಧಾನ ನಿಧಾನ. ಲೇ ಇವನು ಕೂಗ ಯಾರೋ ಅಂದ್ರೆ ಲೇ ಇವನೊಬ್ಬ ಇಲ್ಲಿ ತಗೊಂಡಿಲ್ಲ. ದುರ್ಯೋಧನ ಕರಿಯೋ ಅವನ. ಏ ದುರ್ಯೋಧನ ಬರಲ ಬರೋ ಬರೋ. ಲೇ ಬಾರೋ ಬರಲ ಮೇಟ್ರೆ. ಲೇ ಅಯ್ಯೋ ಅದು ಬೇರೆ ಹೇಳ್ರಿ. ಓಲಿ ರಾಜಾಜಿ ರಾಜ ರಾಜ ಮಾತಾಡ ಕುಲುಪುರ ಪ್ರದೀಪ ಪುರುಷೋಮ ಬಹುಪರ ಬಹುಪರ ಬಹುಪರ. ಇದೇನು ಇದೇನಿದು? ಇದೇನು ಶ್ರೀಕೃಷ್ಣನ ಶಯನಾಗ್ರಹವೋ ಇಲ್ಲ ದೇವಲೋಕ? ಸಹಬಾಸ್, ಆ ಪಾಂಡವರು ಎಂತಹ ಸತುರರು! ಆ ಶ್ರೀಕೃಷ್ಣನ ಕುತಂತ್ರದ ಫಲವಾಗಿ ನನ್ನ ಈ ಕುರು ಸಿಂಹಾಸನವನ್ನು. ಏ ಕುರು ಸಿಂಹಾಸನ ಎರಡು ಸೇರಿಸಿ ಹೇಳ್ಬಿಡು. ನನ್ನ ಈ ಕುರು ಸಿಂಹಾಸನವನ್ನು ಕೈ ತೋರಿಸ್ಬೇಡ, ಅಸಹ್ಯ ಆಗ್ತದೆ, ಬರೀ ಬಾಯಿನಲ್ಲಿ ಹೇಳೋದನ್ನ. ಆಯ್ತು ಮೇಡಮ್. ನನ್ನ ಈ ಕುರು ಸಿಂಹಾಸನವನ್ನು ಅದು ಸ್ವಾಧೀನಪಡಿಸಿಕೊಳ್ಳಲು ಅವಣಿಸುತ್ತಿರುವೆನು. ಅದಕ್ಕಾಗಿ ನನ್ನ ಅಜನ್ಮ ವೈರಿಯಾದ ಆ ಜನ್ಮ ವೈರಿಯಾದ ಅರ್ಜುನನು ದ್ವಾರಕೆಗೆ ಬರುತ್ತಿರುವನಂತೆ. ಹೇರಲಿ, ಆ ಪಾಂಡವರನ್ನು ರಾಜ್ಯಭ್ರಷ್ಟರನ್ನಾಗಿ ಮಾಡುವುದೇ ನನ್ನ ಉದ್ದೇಶ. ಏನು ಸುಖಪುರುಷನಪ್ಪ ಇವನು ಅಲ್ಲ, ಮೊಟ ಮೊಟ ಮಧ್ಯಾಹ್ನದೊಳಗೆ ಹಿಂಗೆ ನಿದ್ದೆ ಮಾಡುತ್ತಿರೋದಲ್ಲ. ಮೊಟ ಮೊಟ ಮಧ್ಯಾಹ್ನದೊಳಗೆ ಬೇಡವು, ಬರೀ ಮಧ್ಯಾಹ್ನದೊಳಗೆ ನಿದ್ದೆ ಮಾಡುತ್ತಿರುವ. ಬರೀ ಮಧ್ಯಾಹ್ನದೊಳಗೆ ಹಿಂಗೆ? ಬರೀ ಮಧ್ಯಾಹ್ನ ಅಂತ ನಾನು ಹೇಳಿದೀನಿ, ಮೊಟ ಮೊಟ ಹೇಳಬೇಡ ನೋಡ. ಆಹಾ, ಹೀಗೆ ಮಧ್ಯಾಹ್ನದಲ್ಲಿ ನಿದ್ದೆ ಮಾಡುತ್ತಿರುವನಲ್ಲ. ಹೀಗೆ ಮಧ್ಯಾಹ್ನದೊಳಗೆ ನಿದ್ದೆ ಮಾಡುತ್ತಿರುವನಲ್ಲ. ಇರಲಿ, ಇವನು ಎಚ್ಚರವಾಗುವವರೆಗೂ ಈ ಪೀಠದಲ್ಲಿಯೇ ಕುಳಿತುಕೊಳ್ಳುವೆನು. ಇನ್ನೊಂದ್ಕಿಂತ ಮಾಡ್ಬಿಡ್ತೀನಿ. ಇವನು ಎಚ್ಚರವಾಗುವವರೆಗೂ ಕಾಲು ಕಾಲು ಈ ಪೀಠದಲ್ಲಿಯೇ ಕುಳಿತುಕೊಳ್ಳುವೆನು. ಚಕ್ರವರ್ತಿ ಸಾರ್ವಭೌಮನಾದ ನಾನು ಈ ಗೊಲ್ಲನ ಪಾದದಡಿಯಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ.
ಬೇಡವೋ, ನೀನ್ ಅಲ್ಲೇ ಇರು, ಈ ಮನೆಗೆ ಬಾ. ಅದ್ ಯಾವ ಮನೆ ಅಂದ್ರಿ? ಹಾರ್ಮನಿ ಹೋಗಲೇ ಅತ್ತ, ಹಿಡ್ಕೊಳ್ಳಿ, ನೀನ್ ಬರ್ಕೋ ನಡಿಯೋ. ಗೊತ್ತದೆ ಹೋಗ. ಸಕಲ ಸಾಮ್ರಾಜ್ಯ ದುರಂದರ ವೀರ ಸುಯೋಧನ ಚಕ್ರವರ್ತಿಯಂತೆನಿಸಿ ಈ ಭೋಲನ ಪಾದದಡಿಯಲ್ಲಿ ಕುಳಿತಿರಲ್ಲ. ನಗದಿರುವರೇ ನಗದಿರುವರೇ ಸರಿರಾಜರಲ್ಲ, ಶೀಘ್ರದೊಳು ಸೇರುವೆನು ಶಿರದ ಬಳಿಗೆ, ಶೀಘ್ರದೊಳು ಸೇರುವೆನು ಶಿರದ ಬಳಿಗೆ. ಸಾಯ್ತಾ ಇದ್ದೀವಿ ಈಗ್ಲೇ, ಇನ್ನು ಒಂದ್ ಸುಮಾರುಗಳು ಮಾಡ್ಕೊಂಡು ಒತ್ತುಬಿಡ್ರ ಎಲ್ಲ ಕುತ್ಕೊಳ್ಳಿ ಸುಮ್ನೆ. ಮೇಟ್ರೆ, ನಮ್ಮೂರ್ ಹುಡುಗ ಏನೋ ಬಸ್ ಆಸೆ ಪಡ್ತಾವನಿ, ಇನ್ನೊಂದ್ ಕಿತ ಆಡ್ಬಿಡ್ತೀನಿ. ಒಂದು ಎರಡ್ ಲೈನ್ ಹಾಡ್ಬಿಡೋ ಸಾಕು. ಎರಡ್ ಲೈನ್ ಶೀಘ್ರದೊಳು ಸೇರುವೆನು ಶಿರದ ಬಳಿಗೆ, ಶೀಘ್ರದೊಳು ಸೇರುವೆನು ಶಿರದ ಬಳಿಗೆ. ಎಲ್ಲೋ ಲೇ ಅರ್ಜುನ ಬಾರ, ಎಲ್ಲವನು ಅರ್ಜುನ ಕರೆಯೋ, ಇವನ ಕರೆದು ಕರೆದು ಅರ್ಜುನ ಹಾಕೊಂಡಾಗಾಯ್ತಲ್ಲ. ದೇವ 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 ದೇವ, ಇದೇನಿದೇನಿದೇನಿದೇನಿದು? ಕುರುಪತಿಯು ನನಗಿಂತ ಮೊದಲೇ ಇಲ್ಲಿಗೆ ಆಗಮಿಸಿರುವನಲ್ಲ. ಆಶ್ಚರ್ಯ, ಪರಮಾಶ್ಚರ್ಯ. ಹೌದು, ನಾನು ಇಲ್ಲಿಗೆ ಬರುವುದು ಈತನಿಗೆ ತಿಳಿದಿದ್ದಾದರೂ ಹೇಗೆ? ಇರಲಿ, ನಾನೇಕೆ ಬೇಸರ ಪಡಬೇಕು? ಪರಮಾತ್ಮನು ಸುಖನಿದ್ರೆಯಲ್ಲಿರುವನು. ನಮಸ್ಕಾರ ಅಣ್ಣ. ಓ, ಸಂದಾಕಿದ್ದೀಯ ಅರ್ಜುನ. ದೇವ 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 ದೇವ, ಮರಗುವೆಯೇ ಯಾವ ಮನೆ ಹಿಡ್ಕೊಂಡು ಸಾಯ್ಬೇಕು? ಓಲಿ, ಇವಾಗ ಹಾಡೋ ಅಂತ ಹಾಡೇನು ಇದೆಲ್ಲ? ನೀನು ಅಲ್ಲ ಇಷ್ಟೇ, ನಂಗೆ ಬರಲ್ಲ ಅಂದಿದ್ದಕ್ಕೂ ನೀವು ಕರ್ಕೊಂಡು ಇರ್ಲಿ. ಇಲ್ಲಿ ನಾನು ನೋಡ್ತೀನಿ ಲೇ, ಹಾಡು ಇದಕ್ಕಲ್ವಲೇ, ನೀ ಏನೋ ಮಾತಾಡ್ರು, ಮುಂದಿನ ಸೀನ್ ಅಲ್ಲಿ ಅವೆಲ್ಲ ಬರ್ತವೆ. ಮನೆಯಿಂದನೂ ಆಡ್ಕೊಂಡೇ ಬಂದೆ ಮಿಸ್ಟ್ರೆ. ಅದು ಮನೆಯಲ್ಲೇ ಹಾಡು, ಈ ನಾಟಕದ ಏನಿದೆಯೋ ಅದನ್ನ ಮಾಡೋ, ಮಾತಾಡೋ. ದೇವ ದೇವ, ಜ್ಞಾನ ಜ್ಯೋತಿಯ ದೀಪವನ್ನು ಜಗತ್ತಿಗೆಲ್ಲ ಬೆಳಗಿಸಿ, ಅಂಧಕಾರವ ಕಿತ್ತೆಸೆದು ಮಂದಾಸವ ಬೀರೋ ಮಂಗ ಮಂಗಳಾಂಗ ಮಂಗಳಾಂಗ, ಮೂರು ಲೋಕದ ಮಂಗಳ ಮಂಗ, ಮೂರು ಲೋಕದ ಮಂಗಗಳು ನಿನಗೆ ಸೇರಲು, ಮೂರು ಲೋಕದ ಮಂಗಗಳು ಇವನಿಗೆ ಸೇರ್ತವನು, ಮೂರು ಲೋಕದ ಮಂಗಳಕರವೂ ನಿನಗೆ ಸೇರುತ್ತದೆ ಸ್ವಾಮಿ. ಹೇಳ್ತೀನಿ, ಏ ಹೇಳ್ತಿರೋ, ನನ್ನ ಪ್ರಾಣ ತಿಂತಿರಲ್ಲೋ, ಹೇಳು. ಮೂರು ಲೋಕದ ಮಂಗಳಕರವೂ ನಿನಗೆ ಸೇರದು. ಅದು ಏಳು ದೇವ, ಎದ್ದೇಳು ದೇವ, ಹೇಳೋ ಭಾವ. ಮೇಕೆ ಮನಿ ಕಂಬಿಟ್ಟವನೆ, ಏನ್ ನಾಟಕ ಕಲ್ಸೋದು, ಏನ್ ಗೆದ್ದು ಪ್ರಯೋಜನ? ಲೇ, ಅವನಿಗೆ ಕ್ಯಾಕರ್ಸ್ ಹೋಗಿ ದಬ್ಬರ್ಸೋಪ ನನ್ನ. ಲೇ, ಎದ್ದೇಳು, ಹೋಗಿ ಬಂದ್ಬಿಡದೆ ಇದ್ದಾಳಲ್ಲ ಹಳೆ ಹಂತನ. ಏಯ್, ಯಾವ ಇಲ್ಲ ಲೇ. ಓ, ಮೇಟ್ ಇಲ್ಲವ್ರೆ, ಮೇಟ್ರೆ ಇನ್ನೊಂದ್ಕಿತ ಮಕ್ಕ ಮಾಡ್ಬಿಡ್ಲಾ? ನೀನು ಅದಕ್ಕೆ ಲಾಯಕ್ಕು ಕಣ ಮಾಡ. ಏಯ್, ಸರಿಯಾಗಿ ಎಬ್ಸಲೆ, ಎಬ್ಬರ್ಸ, ನೀನ್ ಮಲಕೊಳ. ಎಬ್ಬರ್ಸ್ಬೇಕ ಮೇಷ್ಟ್ರೆ? ಬೇಡ, ಜೋಗಳ ತೂಗ ಮಲಗ್ಸು, ಎಬ್ಬರ್ಸಲೆ. ದೇವ ದೇವ, ಹೇಳು ದೇವ, ಎದ್ದೇಳು ಭಾವ. ಅರೇ ಅರ್ಜುನ, ವಾಸುದೇವ ಕುಶಲವೇ? ಕುಶಲ ದೇವ, ಯಾವಾಗ ಬಂದೆ? ಬಂದವನು ನನ್ನ ಬಹಳ ಕಾಲ ಬಳಿಯೇ ಕುಂತು ಬಿಟ್ಟೆಯನ್ನು. ವಾಸುದೇವ. ಓ, ಕೌರೇಶ್ವರ. ಕೌರವೇಶ್ವರ, ಕೌರೇಶ್ವರ. ಯಾಕರ್ಸ್ ಹೋಗಿತ್ತೀನಿ ನೋಡು, ಕೌರವೇಶ್ವರ.
ಕೌರೇಶ್ವರ. ಆ ನಾಲ್ಗೆ ಶುದ್ಧವಾಗಿರೋದಿಲ್ಲ, ಬಂದು ನಾಟಕ ಕೃಷ್ಣನ ಪಾತ್ರ ಮಾಡ್ಬೇಕು ಇವರೆಲ್ಲ. ಕೌರವೇಶ್ವರ ಅನ್ನ ಬರೋದಿಲ್ಲ, ಕವರೇಶಿರ ಅನ್ನು ಹೋಗಿ ಕೇಳಿದ್ರೆ ನಾವು ಮಾತಾಡ್ಬೋ. ಓ ಕವರೇಶಿರ ಕೈಯಾಗ ತೋರಿಸ್ತೀಯ ಏಸಿರ. ಓ ಕವರೇಶಿರ ಅಯ್ಯ ತಿರ್ಗ ಬಿಗಿ ಜಾಡ್ಸ್ ಹೋಗಿತೀನಿ ಈಗ. ಓ ಕವರೇಶಿರ ಯಾವಾಗ ಬಂದಿರಿ? ಎಂತಹ ಅಪಚಾರವಾಯಿತು? ಬಂದವರು ನನ್ನನ್ನು ಎಬ್ಬಿರಿಸಕ್ಕಿಲ್ಲ. ಅಯ್ಯಪ್ಪ ನಾನು ಬಂದವರು ಇವನನ್ನ ಎಬ್ಬರಿಸ್ಕೊ ಮಲಗಿರ್ತಾನೆ ಇವನು. ಆ ಭಾಷೆ ಬೇಡವೇನು? ಬಂದವರು ನನ್ನನ್ನು ಎಬ್ಬಿಸುವುದಕ್ಕಿಲ್ಲವೇ ಮಾತಾಡೋ ಕೃಷ್ಣ ಪರಮಾತ್ಮ ಮಾತಾಡೋ ಎಬ್ಬರ್ಸಾಕಿಲ್ಲ. ಬಂದವರು ನನ್ನನ್ನು ಎಬ್ಬಿಸುವುದಕ್ಕಿಲ್ಲವೇ ಇರಲಿ, ಬಂದ ಕಾರಣವೇನು? ಕೌರವರಿಗೂ ಪಾಂಡವರಿಗೂ ಯುದ್ಧ ಸಮೀಪಿಸಿತು. ಕೌರವ ಪಾಂಡವನ ಯುದ್ಧವು ಸಮೀಪಿಸಿತು. ನೀನು ಸಮಾನ ಬಂಧುವಾಗಿರೋ, ನೀನು ಸಮಾನ ಬಂಧು ನಮಗೆ ಸಹಾಯ ನೀಡಲು. ಸಹಾಯ ಸಗಾಯ ಸಹಾಯ ಸಗಾಯ ನೀಡಲು ಬಂದಿರುವೆವು. ವಾಸುದೇವ ವಾಸುದೇವ ಒಂದು ನನ್ನನ್ನು ಇಸಾರಿಸುವುದನ್ನು ಬಿಟ್ಟು ನೀನು ಆ ಅರ್ಜುನನನ್ನು ಮಾತನಾಡಿಸುವೆಯಲ್ಲ, ಇದು ನ್ಯಾಯವೇ? ಸುಯೋಧನ, ನಾನು ನಿದ್ರೆಯಿಂದ ಎದ್ದ ಕೂಡಲೇ ಬದಲು ಈ ನಮ್ಮ ಪಾತ್ರನನ್ನು ಕಂಡೆ. ಪಾರ್ಥನನ್ನು ಅನ್ನೋ ಅಥವಾ ಅರ್ಜುನನನ್ನು ಅನ್ನೋ? ಪಾತ್ರ ಅನ್ಬೇಡವ. ಅರ್ಜುನನನ್ನು ಕಂಡೆ, ಹಂಗಾಗಿ ಮೊದಲು ಅವನನ್ನು ಮಾತನಾಡಿಸಿದೆ, ಬೇರೇನೂ ಇಲ್ಲ. ಈ ಅಪ್ರತಿಮ ಮಾತುಗಳನ್ನು ಬಿಟ್ಟು ಮೊದಲು ಬಂದ ನನ್ನನ್ನು ಇಸ್ಸಾರಿಸುವ ಸುಯೋಧನ ಕೃಷ್ಣ ಮುಂಚಿತವಾಗಿ ಬಂದೆ ನೀನು, ಬರು ಮುಂಚಿತವಾಗಿ ಕಂಡೆನು ನಾನೀ ಪಾತ್ರನನು. ನೀವೀರ್ವರು ಸಮಾನ ಬಂಧುಗಳಾಗಿರಲ್, ನೀವೀರ್ವರು ಸಮಾನ ಬಂಧುಗಳಾಗಿರಲ್, ಬೇಳಿರಿ ನಿಮ್ಮ ಮನದ ಅಭೀಷ್ಟಗಳನ್ನು. ತೊಲಗಿಸುವೆ ನಾನು ನಿಮ್ಮನು, ನಿಮ್ಮ ಕಷ್ಟಗಳನ್ನು ಅಂತ ಹೇಳು. ನಿಮ್ಮನು ಅಲ್ಲ, ನಿಮ್ಮ ಸಂಕಷ್ಟಗಳನ್ನು. ವಾಸುದೇವ, ನಿನ್ನ ಮನಸ್ಸಿನಲ್ಲಿರುವ ಅಭೀಷ್ಟವನ್ನು ನನಗೆ ತಿಳಿಸಿದ್ದು, ನಾನು ಅದನ್ನೆಲ್ಲ ಪರಿಹಾರ ಮಾಡುತ್ತೇನೆ. ವಾಸುದೇವ ಸುಯೋಧನ, ನಮಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಯುದ್ಧ ಪ್ರಾರಂಭವಾಗಲಿದೆ, ಅದರಾಗಿ ನೀನು ನಮ್ಮ ಪಕ್ಷ ವಹಿಸಿ ಬರಬೇಕೆಂದು ಕೇಳುವುದಕ್ಕಾಗಿ ಬಂದಿರುವೆನು. ಅರ್ಜುನ, ವಾಸುದೇವ ನೀನು ಸಹ ಈ ಯಾದವ ಸಾಯವನ್ನು ಕೇಳುವುದಕ್ಕೆ ಬಂದಿರುವ ಎಂದು ತೋರುತ್ತದೆ. ಹೌದು ದೇವ. ಒಳ್ಳೆಯ ಒಳ್ಳೆಯ
ಒಳ್ಳೆಯ ಪೀಕಲಾಟಕ್ಕೆ ಬಂದಿತ್ತಲ್ಲ, ಫಜೀತಿಗೆ ಬಂದಿತ್ತಲ್ಲ, ಫಜೀತಿಗೆ ಬಂದಿತ್ತಲ್ಲ, ಯಾಕಸ್ ಹೋಗಿತೇನ್ ನೋಡು ಯಾಕೆ ಬಿಟ್ರೆ ಅಲ್ವಾ, ಅವನು ಪೀಕಲಾಟ ಅಂತಾನೆ, ಅವನು ಫಜೀತಿ ಅಂತಾನೆ. ಲೇ ಅದರ ಏನಿದೆ ನೋಡ್ಕೊಂಡು ಇಲ್ಲಿ ಬಂದು ಸಾಯೋ, ಅದ್ ಏನ್ ಹೇಳು? ಅದು ಯಾವ ಸೀನು ಮಿಸ್ಟರ್? ಯಾವುದು ಅದು? ಇತ್ತ ಬಂದು ಸಾಯಿ ಅಂದ್ರಲ್ಲ, ನನ್ನ ವೈಕುಂಠ ಸಮಾರಾಧನೆ ಸೀನು. ಓ ಅದ? ಅಯ್ಯೋ ಅದನ್ನ ಹುಡುಕ್ತಾನಲ್ಲ ಇವನು, ಅದನ್ನ ಹುಡುಕ್ತಾನಲ್ಲ ಇವನು. ಒಳ್ಳೆ ಸಂಕಟಕ್ಕೆ ಬಂದಿತ್ತ ಒತ್ತರೆ ನನ್ನ ಮಕ್ಕಳಿಗೆ ಬರೋದು, ಅದೇ ಸಂಕಟಕ್ಕೆ ಬಂದಿತ್ತಲ್ಲ, ಒಳ್ಳೆಯ ಸಂಕಷ್ಟಕ್ಕೆ ಬಂದಿತ್ತಲ್ಲ. ನೀನು ಮಗಂದು ಒತ್ತುಗಳು ಜನಾದನ, ನೀನು ಮಾತ್ರ ನನಗೆ ಸಹ್ಯ ಮಾಡ್ಲೇಬೇಕು. ಕಡಿದು ಬಿಟ್ರೆ ಕುತ್ತಿಗೆ ಆರೋಗ್ ಬಿಡ್ಬೇಕು ನನ್ನ ಮಕ್ಕಳ ಜನಾದನ ಅಂತೆ. ಅದಕ್ಕೇನು ಅರ್ಥ ಬೇಡವೇನು? ಕೃಷ್ಣ ಪರಮಾತ್ಮ ಕಣು, ಏ ನೋಡ್ ಹೇಳಲೇ, ನೀ ಸುಮ್ಮನೆ ನಿಂತ್ಕೊಳ್ಳೋ, ನಿನ್ಗೆ ಬರೋದಿಲ್ಲ ಅಲ್ಲಿ. ಜನಾರ್ದನ, ವಾಸುದೇವ ಮಾತಾಡ್ರು. ಹೇಳ್ತೀನಿ ಅಷ್ಟೇ. ಜನಾರ್ದನ, ನೀನು ಮಾತ್ರ ನನಗೆ ಸಹಾಯ ಮಾಡ್ಲೇಬೇಕು. ಅದೆಂಗೆ ಆಗ್ತದೆ? ಮೊದಲು ಬಂದವನು ನಾನು. ನೋಡಬಾವ, ಮೊದ್ಲು ಯಾವನ್ ಬಂದವನು ಅವನ ಹತ್ರ ಮಾತಾಡ್ಸೋದ್ ಬಿಟ್ಬಿಟ್ಟು ನೀನ್ ಇಲ್ಲದೆಲ್ಲ ಕಿತಾಪತಿ ಮಾಡಿದ್ರೆ ಒಂದು ಸರಿ ಹೋಗಕ್ಕಿಲ್ಲ, ಗೊತ್ತಾಯ್ತಾ? ಆಮ್ಯಾಕ್ ನೋಡೋ, ಇದೆಲ್ಲ ಬಂದ ಕಿರಕಿಲ್ಲ. ಏನೋ ಏನೇನ ಆಯ್ತಾ ನೋಡಿ ಬಿಟ್ರಂಗ. ಅಲ್ಲೋ ಏನ್ ಬಿಟ್ರೆ, ಇದ್ರಾಗ ಇರೋದೇನು, ನೀನ್ ಹೇಳ್ತಿರೋದೇನು ನೋಡ ಮೇಟ್ರೆ. ನಾಟಕ ನೋಡಕ್ಕೆ ನನ್ನ ಹೆಂಡರು ಬತ್ತವಳಿ, ಅವಳು ಮುಂದೆ ಎಲ್ಲ ನಾಡ್ದು ನನ್ನ ಮನ ಮರವಾದಿ ಕಳಿಬೇಡಿ. ನಿಮ್ಮ ಪಾತ್ರನ ನನ್ನ ಪಾತ್ರನ ವಸಿ ತೂಗಿಸ್ಕೊಂಡು ಹೋಗ್ಬಿಡಿ. ಆಮ್ಯಾಕೆ ಅದೇನು ಮಾಡಬೇಕು ನಿಮ್ಮನ್ನು ನೋಡ್ಕೋತೀನಿ, ವಸಿ ತೂಗಿಸ್ಕೊಂಡು ಹೋಗಿ. ಇದನ್ನ ಹೇಳಕ್ ಇಲ್ಲಿವರೆಗೂ ಬಂದೇನೋ? ಹೋಗಾಗ್ಲಿ, ಹೋಗ ಹೈ ಕ್ಲಾಸ್ ಹೋಗ ಅಂತೀನಿ. ಆತು ಬಿಡು, ಆಟೇನಾ ಆಟೇ ಹೋಗ. ಕೃಷ್ಣ ಯೋಧನ, ಅದೇನು ಮಾಡುತ್ತೀವೋ ಮಾಡಿಕೋ, ಹೋಗ. ಸುಯೋಧನ, ಈ ಯುದ್ಧದಲ್ಲಿ ನಾನು ನಿದ್ದೆಯಿಂದ ಕಣೋ. ಸುಯೋಧನ, ನಾನು ನಿದ್ದೆಯಿಂದ ಎದ್ದ ಕೂಡಲೇ ಮೊದಲು ನಮ್ಮ ಈ ಅರ್ಜುನನನ್ನು ಕಂಡೆನು. ಅದಕ್ಕಿಂತಲೂ ಅವನು ನಿನಗಿಂತ ಸಣ್ಣವನು, ಅದೇನು ಕೇಳುತ್ತಾನೋ ಕೇಳಲಿ ಬಿಡು. ಒಂದು ಮಾತು, ಒಂದು ಮಾತು, ಈ ಯುದ್ಧದಲ್ಲಿ ನನ್ನ ಅಣ್ಣ ಬಲರಾಮ ದೇವರ ಸಹಿತ ಒಂದು ಹಕ್ಷೋಹಿಣಿ ಸೈನ್ಯ ಒಬ್ಬರಿಗೆ, ನಾನೊಬ್ಬನೇ ಇನ್ನೊಬ್ಬರಿಗೆ. ಮತ್ತೊಂದು ಮಾತು, ಏನದು? ಈ ಯುದ್ಧದಲ್ಲಿ ನಾನು ಯಾರ ಕತ್ತಿಯನ್ನು ಎತ್ತಿ ಬಿದ್ದ ಮಾಡ. ಆಗಲೇ ಉಗದೆ ಯಾರ ಕತ್ತಿಯನ್ನು ಬೇಡವು ಅಂತ. ಅದು ಯಾರ ಆಯುಧವನ್ನೂ ಹಿಡಿದು ಬಿದ್ದ ಮಾಡುವುದಿಲ್ಲವೆಂದು ಶಪಥ ಮಾಡಿದ್ದೆ. ಈಗ ಯೋಳಿ ನಿಮಗೆ ಯಾರು ಬೇಕು? ಎದ್ದು ಕುಲ ಸೂಡಾಮಣಿ, ಎದ್ದು ಬಂದು ಎದೆ ಓದಿತೀನಿ ನನ್ನ ಮಗನೇ. ನಾನು ಓದಿಲ್ಲ ಮಿಸ್ಟರ್, ನಾನೇನ್ ಸತ್ತೋಗಿದ್ದೀನಿ? ನಾನು ಎದ್ದು ಕುಲ ಚೂಡಾಮಣಿ ಅಂತೀಯಲ್ಲ, ಎದು ಕುಲ ಚೂಡಾಮಣಿ ಯಾವುದು ಬರುತ್ತೋ ನೋಡ್ರೋ. ಯಾಕ್ರೋ ಪ್ರಾಣ ತಿಂತೀರಾ? ನಾ ಕಕ್ಷ ಬರೋದಿಲ್ಲ, ನಿಮಗ್ ಪಾತ್ರಗಳು ಬೇಕು, ದುಡ್ಡು ಬದಲಾಗಿ ರಾಗಿ ಕೊಟ್ಟು ಬಂದ್ಬಿಡ್ತೀರಾ ನಮ್ಮನ್ನ ಸಾಯಿಸಾಕೆ? ನಾನು ಈ ಸ್ಕೂಲ್ಗೆ ಹೋಗಿಲ್ಲ ಮೇಷ್ಟ್ರೆ. ಮಣ್ಣು ತಿನ್ನು ಮಣ್ಣು ಮಾಡು ಸರ್. ಹೇಗೆ ಮೇಷ್ಟ್ರೆ? ಎದು ಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆ. ನಿನ್ ಸೈನ್ಯ ಯಾವನು ಬೇಕು? ನೀನೊಬ್ರೇ ನನಗ್ ಸಾಕು. ವಾಸುದೇವ, ಸುಯೋಧನ, ನನಗೆ ನಿನ್ನ ಅಣ್ಣನ ಸಹಿತ ಒಂದು ಹಕ್ಸೋಹಿಣಿ ಸೈನ್ಯವೇ ಸಾಕು. ನೀನಾರಿಗೆ ಬೇಕು? ನಾನಿನ್ನು ಬರುತ್ತೇನೆ. ಇನ್ನು ಹೋಯ್ತೇ ಕಂಡ ಮೊಚ್ಚಂಗಿರಲೇ ಸಾಕು. ಇದು ಹಾಕ್ಸನ್ ಕಣಮ್ಮ, ಹಾಕ್ಸನ್ನು ಹೇಗೆ ಗೊತ್ತಾ? ಎಲ್ಲ ನನ್ನ ಮಕ್ಕಳು ನನಗೆ ಹೇಳ್ಕೊಡಕ್ ಬರವ್ರೇ. ಓ, ನಿಮ್ಮೊಬ್ರನ್ನ ಬಿಟ್ಟು ಮೇಡ್ರೆ ಸದ್ಯ ಬದುಕಿಸ್ದಲ್ಲ, ಆಕ್ಷನ್ ಮೇಲೆ ಮಾತಾಡು. ಕೃಷ್ಣ, ಏ ನನ್ನ ಹೆಸರು ಕೂಗಲೇ? ಏ ಕೂಗ ತಿಮ್ಮೇಗೌಡ. ತಿಮ್ಮೇಗೌಡ ಅಂತೆ ಅವನ ಹೆಸರು, ಪಾತ್ರದ ಹೆಸರು ಸುಯೋಧನ. ಕೃಷ್ಣ, ಸುಯೋಧನ, ಇನ್ನೊಂದು ಮಾತು ಏನು? ನೀನು ಅದೇ ಕತ್ತಿಯನ್ನು ಹಿಡಿದು, ಗದೇ ಕತ್ತಿ ಕಣು, ಗದೇ ಕತ್ತಿಯನ್ನು ಹಿಡಿದು ಯುದ್ಧ ಮಾಡುವುದಿಲ್ಲವೆಂದು ಶಪಥ ಮಾಡಿದ್ದೀಯೇ. ನಾನಲ್ಲ ಇವನ, ನೆಪ್ಪಿರಲಿ.
ಈಗ ನನ್ನ ಕಾರ್ಯವು ಫಲಿಸಿತು. ಸದ್ಯ ನಿರಂಬಳ ಆಯ್ತು, ನಿರಾಳ ಆಯ್ತು, ನಿರಾಳವಾಯಿತು, ಹಾಳಾಗಿ ಹೋಯ್ತು. ಎತ್ಕೊಳ್ಳ ಬೇಡ್ರೆ, ಯಾರನ್ನ ಮಾತಾಡಲೆ? ಅರ್ಜುನ ವಾಸುದೇವ, ಎಂತಹ ಕಾರ್ಯವನ್ನು ಮಾಡಿದೆ? ನಾನೊಬ್ಬನೇ ಇದ್ದು ಏನು ಮಾಡುವುದಕ್ಕಾಯ್ತದೆ? ದೇವ, ನಿಮ್ಮ ಆಗಮನವೇ ನಮ್ಮ ಇಜಿಯ ಕೀರ್ತಿಯ ಸುಲಕ್ಷಣ. ನೀನು ರಥದಲ್ಲಿ ಕುತ್ಕೊಂಡ್ಬಿಟ್ರೆ ಸಾಕು, ಇವನು ಎತ್ಕೊಂಡು ಓಡಾಡ್ಬಿಡ್ತಾನೆ. ಇವನು ರಥದಲ್ಲಿ ಕುತ್ಕೊಂಡ್ಬಿಟ್ರೆ ಇವನು ಎತ್ಕೊಂಡು ಓಡಾಡ್ಬಿಡ್ತಾನೆ. ಅರ್ಜುನ ಹೇಳೋ ರೀತಿನ ಪರಮಾತ್ಮನ ಹತ್ರ, ಪರಮಾತ್ಮ ನೀನು ರಥದಲ್ಲಿ ಕುಂತು ಬಿಟ್ಟರೆ ಸಾಕು. ಹೇಳ್ತೀನಿ ಅಷ್ಟೇ. ಪರಮಾತ್ಮ ನೀನು ರಥದಲ್ಲಿ ಕುಂತು ಬಿಟ್ಟರೆ ಸಾಕು, ನಡೆ ಅಣ್ಣನ ಮಗಳ ಬರವನ್ನೇ ನಿರೀಕ್ಷಿಸುತ್ತಿರುವನು. ಏನ್ರಲ್ಲಿ ಒಡಿಲೋ ನಿಮಗೆ? ನಡೆ ಬೇರೆ, ಅಣ್ಣ ನಮ್ಮ ಬರವನ್ನು ನಿರೀಕ್ಷಿಸುತ್ತಿರುವನು. ನಡೆ ಅಣ್ಣ ಎಲ್ಲ ಸೇರಿಸ್ಬೇಡ. ನಡೆ ಅಣ್ಣ ನಮ್ಮ ಬರವನ್ನೇ ನಿರೀಕ್ಷಿಸುತ್ತಿರುವನು. ಅರ್ಜುನ ವಾಸುದೇವ, ಇಂದು ಇಲ್ಲಿಯೇ ಇದ್ದು ಊಟೋಪಚಾರ ಇಸ್ರಾಂತಿಗಳನ್ನು ಮುಗಿಸಿಕೊಂಡು ಹೂವತ್ತಾರೆ ಹೋದರಾತು. ಬೆಳಿಗ್ಗೆ ಹೋದರಾಯಿತು, ಬೆಳಗ್ಗೆ ಹೋದರಾತು, ಹಂಗೇ ಆಗಲಿ ದೇವ. ಯಾಕೋ ಹಂಗ ಅದನ್ ಸಾಯಿಸ್ತಿದ್ಯಾ? ಲೈಟ್ ಆಫ್. ಲೇ, ಲೈಟ್ ಆಫ್ ಮಾಡ್ರಲೇ. ಲೇ, ನೆಕ್ಸ್ಟ್ ಯಾರ್ದು ಅದಿಲ್ಲ? ಇವ್ರನ್ನ ಧರ್ಮರಾಯ ಪಾಂಡವರನ್ನೆಲ್ಲ ಕರಿಯೋ, ಸ್ವಲ್ಪ ಕರಿ ಕರಿಯೋ. ಲೇ, ಪಾಂಡವರನ್ನ ಬಂದ್ರಲ್ಲ, ಬಂದ್ರ ಬಂದ್ರ ಬಂದ್ರಲ್ಲ. ದ್ರೌಪದಿ ಏನ್ರೋ ಇದು ನೋಡಿ ಮೇಷ್ಟ್ರೆ, ದಿವಸ ನಾನು ದ್ರೌಪದಿ ಪಕ್ಕ ಕೂತ್ಕೊತಾ ಇದ್ದು, ಇವ್ ಭೀಮ ಕೂತ್ಕೊಂಡ್ಬಿಟ್ಟಿದಾನೆ. ನೀನ್ ಯಾರು? ಸಿದ್ಧ ಮೇಷ್ಟ್ರೆ. ಯಾರ್ದನ ಕೇಳು, ನಿನ್ನ ಹೆಸರು ಹೇಳ್ತೀರ ಹೊರತು ಪಾತ್ರದ ಹೆಸರು ಹೇಳಲ್ಬಲ್ರು. ನಿನ್ನ ಪಾತ್ರದ ಹೆಸರೇನೋಪ್ಪ? ಅದ ಸಗದೇವ. ಸಗದೇವ ಜಾಗ ಬಿಡ್ರು, ಉರುಗುದ್ರ ಬಿದ್ದೋಗಂಗವನ್ನ ಮಧ್ಯ ಕುಂಡ್ರಿಸ್ಕೊಳ್ಳೋ ಸೇಫ್ರಿಯಾಗಿ. ಶುರು ಮಾಡ್ಲ ಮೇಷ್ಟ್ರ. ಏ, ಅವನೆಲ್ಲ ದನ ಕಾಯೋನೋ? ಅವ್ನ ಪಿಳುಗೋವಿ ಉಡುತ್ತಾ ಅವ್ನು. ಎಂತದ ಪಿಳುಗೋವಿ? ಅದ್ ನಾಡ್ಗೆನ ಏನ್ ಹಾಕಿ ಸುಡ್ಬೇಕು ನನಗಂತೂ ಗೊತ್ತಲ್ಲ. ಪಿಳುಗೋವಿ ಹುಡುಕ್ತಾನೆ ಅಂತಾನೆಲ್ಲೋ ಕೊಳಲು ಕಣೋ ಪಿಳ್ಳಂಗೋವಿ. ಓ, ಅದನ್ನೇ ಹುಡುಕ್ತಾ? ಹುಡುಕ್ಲಿ ಹುಡುಕ್ಲಿ. ಲೇ, ಅವನ್ ಯಾವ್ದನ ಕಡ್ಡಿ ಬಾಯಾಗ ಇಟ್ಕೊಂಡು ಬಾ ಅಂತ ಹೇಳಲೇ ಬೇಗ. ಬೀಡಿ ಸಿಗರೇಟ್ ಸೇದಾಕ್ ಹೋಗೋದು, ಪಿಳುಗೋಗಿ ಕಳೆದಾಕೋರೇನು, ನಮಗೇನು ಗೊತ್ತಿಲ್ಲ. ಇವು ಇದು ಶುರು ಮಾಡ್ಲ ಮಿಸ್ಟರ್. ಹ್ಮ್, ಮಾಡು. ಮಾಡು, ತಿರುಗಿ ಬಂದ ಮಾಡು. ಪಾಪಿಯ ಜೀವ ಅವ್ರು ಏನ್ ಹೇಳಿದ್ರು ಬಾರಿಸ್ಬೇಡ್ರು, ಅದು ಈ ನಾಟಕದಲ್ಲ ಇದು. ಲೇ, ನಮ್ಮನ್ನ ಕರ್ಕೊಂಡು ಸಹಸ್ರ. ನಾನು ಹೇಳ್ತೀನಿ ಬಿಡು. ಲೇ, ಅಲ್ಲಿ ಕುಂತಿರೋನು ಏನು ಕೃಷ್ಣನ ನಿಮ್ಮ ಅಪ್ಪ ಈಶ್ವರನು? ಇವ್ ಹಾಡು ನೀವೇ ಹಾಕ್ಬಿಟ್ಟಿದ್ರಲ್ಲ ಮಿಸ್ಟ್ರ. ಲೇ, ನಾನು ಎಲ್ಲೋ ಹಾಕ್ಬಿಟ್ಟಿದ್ದೀನಿ ಹಾಡು. ಓ, ಇದು ಮಾರ್ಕಂಡ ಇದು. ಮತ್ ನನ್ನ ಯಾಕೆ ಸಾಯಿಸ್ತಿದ್ದೀಯೋ? ಈ ನಾಟಕದ್ದೇ ಆಡ್ತೀನಿ ಬಿಡಿ. ಅಲ್ಲೇ ಹಾಡಕ್ ಹೋಗ್ಬೇಡ ಬಿಡ, ಬರೀ ಮಾತಾಡೋ ಸಾಕು. ಬರೀ ಮಾತೇ ಆಡ್ಬಿಡಿ. ಸರಿ ಮಿಸ್ಟ್ರ್. ಅಲ್ಲೇ 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 ಹೋಗ ಹೋಗ.
ಪರಮಾತ್ಮ ತಮ್ಮಜ್ಜ ನಿನ್ನ ದಯೆಯಿಂದ 12 ವರ್ಷಗಳ ಅರಣ್ಯವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ನೋ ಧರ್ಮರಾಯ ಹರಿಕತೆ ಮಾಡ್ತಿದ್ದೀಯೇನೋ ಅಲ್ವೋ ಪಾತ್ರ ಕಣೋ ನಾಟಕದಲ್ಲಿ ಮಾತನಾಡ್ದಂಗೆ ಮಾತಾಡಬೇಕು ಮಾತಾಡಲೇ ಮಾತಾಡ್ದ ನೀನ್ ಸುಮ್ಕಿರ ನಿಧಾನವಾಗಿ ಮಾತಾಡು ಅಲ್ಲಿಂದಾನೆ ಅಲ್ಲೇ ಅಲ್ಲೇ ಹಾ ಪರಮಾತ್ಮ ಧಮ್ಮಜ ನಿನ್ನ ದಯೆಯಿಂದ 12 ವರ್ಷಗಳ ಅರಣ್ಯವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಈ ರಾಜ್ಯದ ರಾಜನಾದ ಇರಾಟರಾಯನ ಪುತ್ರಿಯೊಡನೆ ವಿವಾಹವೂ ಆಯಿತು ಯಾರು ಅಭಿಮನ್ಯುವನು ಮುಂದೇನು ಮಾಡುವುದು ದೇವ ಧಮ್ಮಜ ಪರಮಾತ್ಮ ಮುಂದೆ ಮಾಡುವುದಕ್ಕೆ ಏನೈತೆ ಹೊಂದುವವರೆಲ್ಲರೂ ಕುಂತು ಹೇಳಿದಂತೆ ಅವರೆಲ್ಲ ಕುಂತು ಹೇಳ್ತಾರೋ ನಿಂತ್ಕೊಂಡು ಹೇಳ್ತಾರೋ ನಿನಗೆ ಯಾಕೋ ಬೇಕು ಅಂದು ಅವರೆಲ್ಲ ಹೇಳಿದಂತೆ ಆತು ಮೇಡಮ್ ಹೊಂದು ಅವರೆಲ್ಲರೂ ಹೇಳಿದಂತೆ ನಮ್ಮ ಹರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು ಕೇಳುವುದು ಅವರು ಅದನ್ನು ಅಷ್ಟು ಸಲೀಸಾಗಿ ಕೊಡಲೊಪ್ಪುವರ ಅವರು ಕೊಡಲಿಕ್ಕೆ ಒಪ್ಪಲಿ ಬುಡಲಿ ನಮಗೆ ನಾವು ಕೇಳುವುದನ್ನು ಕೇಳುವುದು ಪರಮಾತ್ಮ ಧಮ್ಮಜ ಅವರು ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ ಕಡೆಯ ಪಕ್ಷ ನಮ್ಮ 5 ಜನಕ್ಕೆ 5 ಊರುಗಳನ್ನಾದರೂ ಕೇಳು ಕೇಳಬಹುದು ಕೇಳಬಹುದು ಆದರೆ ಅವರು ಆ 5 ಊರುಗಳನ್ನು ಕೊಡುವುದಿಲ್ಲ ಎಂದು ಬಿಟ್ಟರೆ ಪರಮಾತ್ಮ ಅವರು ಆ 5 ಊರುಗಳನ್ನು ಕೊಡಲು ಒಪ್ಪದಿದ್ದರೆ ಕಡೆಯ ಪಕ್ಷ ನಮ್ಮ 5 ಜನಕ್ಕೆ 5 ಊರ 1 ಊರನ್ನಾದರೂ ಕೇಳು ಒಂದು ಕೇಳಬಹುದು ಕೇಳಬಹುದು ಆ ಧರ್ಮಜ ಪರಮಾತ್ಮ ಅವರು ಒಂದು ವೇಳೆ ಆ 1 ಊರನ್ನು ಕೊಡುವುದಿಲ್ಲ ಎಂದು ಬಿಟ್ಟರೆ ಪರಮಾತ್ಮ ಅವರು 1 ಊರನ್ನು ಕೊಡಲು ಒಪ್ಪದಿದ್ದರೆ 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 ಏನು ಪರಮಾತ್ಮ ಅವರು 1 ಊರನ್ನು ಕೊಡಲು ಒಪ್ಪದಿದ್ದರೆ ಕಡೆಯ ಪಕ್ಷ ನಮ್ಮ 5 ಜನಕ್ಕೆ 5 ರೂಮ್ ಇರುವ ಒಂದು ಮನೆಯನ್ನಾದರೂ ಕೇಳು ಐದು ರೂಮ್ ಇರೋ ಮನೆ ಬೇಕಂತೆ ಐದು ರೂಮ್ ಇರೋ ಮನೆ ಯಾಕೆ ಆರನೇದು ಬೇಡವಾ ಬಂದು ಹೋಗೋರಿಗೆ ಅಲ್ವೋ ಒಂದು ಮನೆ ಕೇಳಿದ್ರು ಸಾಕು ನಿಮ್ ಯೋಗ್ಯತೆಗೆ ಅಂತ ಹೇಳಿದ್ದೀನಿ 5 ರೂಮ್ ಇರೋ ಮನೆ ಕೇಳ್ತಿರಲ್ಲ ರೂಮ್ ಬೇರೆ ಇಂಗ್ಲಿಷ್ನಾಗ ಒಂದು ಮನೆಯನ್ನಾದರೂ ಕೇಳು ಅದರ ಇದಕ್ಕೆ ಹೋಗ ಪರಮಾತ್ಮ ಧಮ್ಮಜ ಮೇಷ್ಟ್ರೆ ಏನದು ಅಲ್ಲ ನೋಡ್ರಿ ಬರೀ ಬಾಣ ಕೈ ಹಿಡ್ಕೊಂಡು ಮಾತಾಡ್ತಾವ್ನೆ ಎಲ್ಲೋ ನಿನ್ ಕೈಯಾಗಿಂದು ಇವನ್ ಕೈಯಾಗಿ ಕೊಟ್ಟಿದ್ದೀನಿ ಮೇಷ್ಟ್ರೆ ನಿನ್ನ ಅವನ್ ಕೈಯಾಗಿ ಯಾಕೆ ಕೊಟ್ಟು ಕೊಡಲೇ ಅವನ್ಗೆ ನಿನ್ ನಿನ್ ಹಿಡ್ಕೊಂಡು ಮಾತಾಡು ಶುರು ಮಾಡ್ಲ ಮೇಷ್ಟ್ರೆ ಅಲ್ಲೇ 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 ಬೇಡ ಅಲ್ಲೇ ಪರಮಾತ್ಮ ಧಮ್ಮಜ ಅವರು 1 ಊರನ್ನು ಕೊಡಲು ಒಪ್ಪದಿದ್ದರೆ ಕಡೆಯ ಪಕ್ಷ ನಮ್ಮ 5 ಜನಕ್ಕೆ 1 ಮನೆಯನ್ನಾದರೂ ಕೇಳು ಕೇಳಬಹುದು ಕೇಳಬಹುದು ಅಂದರೆ ನಿಮಗೆ ಬಿದ್ದ ಬೇಡ ಹೌದು ಪರಮಾತ್ಮ ಸಂಧಿಯೇ ಆಗಬೇಕು ಹೌದು ಪರಮಾತ್ಮ ಆಗ ಆಗ